ನಮ್ಮ ಶೌರ್ಯದವರು ಬಂದು ಇಲ್ಲಿಗೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಎಲ್ಲಾದರೂ ಇಂಥ ಮನೆಗಳು ಬರೋದಿದ್ದರೆ ಅಲ್ಲಿ ಶೌರ್ಯ ತಂಡ ಇದೆಯಾ ನೋಡಿ, ಇದ್ರೆ ಅವರನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೇನೆ. ಒಂದು ಯುವಕರ ಶಕ್ತಿ, ಅವರು ಎಲ್ಲಿರ್ತಿದ್ರು, ಏನು ಮಾಡ್ತಾಯಿದ್ರು, ಅವ್ರವ್ರ ಕೆಲಸ ಎಲ್ಲರೂ ಮಾಡ್ತಾ ಇರ್ಬೋದು, ಆದರೂ ಒಂದು ಸಮಾಜ ಸೇವಕ್ಕಾಗಿ ಈ ಶಕ್ತಿಯನ್ನು ಒಂದು ಚಾನಲೈಸ್ ಮಾಡಿದ್ದು ವಿವೇಕ್ ಇರ್ಬೋದು, ಮಂಜುನಾಥ್ ಇರ್ಬೋದು. ಅದರಿಂದಾಗಿ ಈಗ ನಮಗೆಲ್ಲ ಕಡೆ ಇಂಥ ಒಂದು ಸದೃಢವಾದ ಯುವಕರ ಸಂಘ ಮತ್ತು ಶೌರ್ಯದಲ್ಲಿ ಅವರು ಸಂತೋಷದಿಂದ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಬಹಳ ವಿಶೇಷ. ಅನೇಕ ಸಲ ಅವಕಾಶ ಇರೋದಿಲ್ಲ, ಯಾರಾದರೂ ಒಂದು ಅವಕಾಶ ಮಾಡಿಕೊಟ್ಟಾಗ ಅವರು ಖಂಡಿತ ಅದಕ್ಕೆ ಬರ್ತಾರೆ. ಇಲ್ಲದೇ ಇದ್ದರೆ ಈ ಶಕ್ತಿಯನ್ನು ಬೇರೆ ಕಡೆ ಎಲ್ಲೆಲ್ಲೋ ಹರಿಸ್ಬೇಕಿತ್ತು. ಏನೋ ಗಲಾಟೆ ಜಗಳ ಆಗುವಾಗ ಅಲ್ಲಿ ಹೋಗಿ ಅಲ್ಲಿ ನಾವು ಸೇರ್ಕೊಳ್ತಿದ್ವು ಏನೋ. ಆ ಶೌರ್ಯ ಬಂದ ಮೇಲೆ ಸಾವಿರಾರು ಯುವಕರು ಬರೀ ನಾವು ಹೇಳಿದ್ದು ಮತ್ತು ಕರೆದದ್ದು ಅಷ್ಟೇ, ಇಂಥದ್ದೊಂದು ಮಾಡ್ತೇವೆ ಅಂತ. ಅವರು ಹೇಗೆ ಹೋಗ್ಬಿಟ್ಟು ಅಷ್ಟು ಜನ ಬಂದರು ಆಶ್ಚರ್ಯ. ಅದು ಕರೆಯುವವರು ಕರೆದ್ರೆ ಬರುವವರು ಖಂಡಿತ ಬರ್ತಾರೆ. ಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ಅವರು ಕರೆದದ್ರಿಂದ ಅದು ತಕ್ಷಣ ಇಷ್ಟೊಂದು ಸಾವಿರಾರು ಜನ ಸೇರಿದ್ದು ನಿಜವಾಗಿ ಬಹಳ ದೊಡ್ಡ ಒಂದು ತಂಡ. ಈಗ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆ ಅದು ಸೇರ್ಕೊಂಡಿದೆ, ತುಂಬ ಸಂತೋಷದ ವಿಷಯ.